ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ನಮ್ಮ ಟ್ರಿಸ್ ಸ್ಟ್ಯಾಟಿಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಇವತ್ತಿನ ಪೇ ಬ್ಯಾಕ್ ಅಲ್ಲಿ ನಮ್ಮ ಟ್ರಿಸ್ಟ್ ಸ್ಟ್ಯಾಟಿಸ್ ಆಗಿ ಬೆಕ್ಕಿಲಂಚ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಟ್ರಿಸ್ ಸ್ಟ್ಯಾಟಿಸ್ ಅವರು ಸೋತೋದ್ರು ಅಂಡ್ ಅದಾದ್ಮೇಲೆ ಇಡೀ ಕ್ರೌಡ್ ನಮ್ಮ ಟ್ರಿಸ್ ಸ್ಟ್ಯಾಟಿಸ್ ಅವರಿಗೆ ಸ್ಟ್ಯಾಂಡಿಂಗ್ ಓವೇಶನ್ ನ ಕೊಡ್ತಾ ಇದೆ ಥ್ಯಾಂಕ್ ಯು ಟ್ರಿಸ್ಟ್ ಅಂತ ಅಲ್ಲಿ ಪಾಪ್ ನ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ನಿಜವಾಗ್ಲೂ ಸಖತ್ತು ಎಮೋಷ್ನಲ್ ಮೂಮೆಂಟ್ ಆಗಿತ್ತು ನಮ್ಮ ಟ್ರಿಸ್ ಸ್ಟ್ಯಾಟಿಸ್ ಅವ್ರಿಗೂ ಕೂಡ ಅವರು ಸಖತ್ತು ಎಮೋಷ್ನಲ್ ಆಗ್ತಾರೆ ಅಂಡ್ ಸ್ಟೇಜ್ ನ ಲೀವ್ ಮಾಡಬೇಕಾದ್ರೆ ಎಲ್ಲರಿಗೂ ಕೂಡ ತಲೆಬಾ ನಮಸ್ಕಾರನ ಮಾಡಿ ಹೋಗ್ತಾರೆ ಸೊ ಥಿಂಕ್ ಇದು ನಮ್ಮ ಟ್ರಿಸ್ ಅವರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಾನಂತೂ ನಮ್ಮ ಟ್ರಿಸ್ಟ್ ಅವರ ಈ ರನ್ನ ಎಂಜಾಯ್ ಏನೇನೆಲ್ಲ ಅವರು ಸಕ್ಕಂಜಾಯ್ ತಗೊಂಡು ತಗೊಂಡ್ ಬಂದ್ರು ಲೀಟಾ ಅವರ ಜೊತೆ ಬಂದು ಬೆಕ್ಕಿಲೋ ಅವರ ಮೇಲೆ ಅಟ್ಯಾಕ್ ಮಾಡಿ ಸೊ ಇಷ್ಟು ಒಳ್ಳೆ ಅದ್ಭುತವಾದ ಮ್ಯಾಥ್ ನಮಗೆ ಪೇ ಬ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಕೂಡ ನಮ್ಮ ಟ್ರಿಸ್ಟ್ ಸ್ಟಾಟಿಸ್ ಅವರಿಗೆ ಥ್ಯಾಂಕ್ ಯು ಟ್ರಿಸ್ಟ್ ಅಂತ ತಿಳಿಸಬೋಣ ಸೊ ನನಗಂತೂ ಸಖತ್ ಇಷ್ಟ ಆಯ್ತು ನಮ್ಮ ಟ್ರಿಸ್ ಅವರ ಈ ರನ್ನು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಸತ್ ಫ್ರೀಕಿನ್ ರಾಯೆನ್ಸ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಇವತ್ತಿನ ಪೇ ಬ್ಯಾಕ್ ಅಲ್ಲಿ ನಮಗೆ ಸೆತ್ ರೋಲೆನ್ಸ್ ಹಾಗೆ ಶಿನ್ಸ್ಗೆ ನಾಗಮಾಮೂರ ಅವರ ನಡುವೆ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಆ ಮ್ಯಾಚ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಮ್ಯಾಚ್ ಶಿನ್ಸ್ ಗೆ ನಾಗಾಮೂರ ಅವರು ರಿಂಗ್ ಸೈಡ್ ಅಲ್ಲೇ ನಿಂತ್ಕೊಂಡಿರ್ತಾರೆ ಅಂಡ್ ಇದಾದ್ಮೇಲೆ ಡಬ್ಲ್ಯೂ ಡಬ್ಲ್ಯೂ ತಮ್ಮ ಅಫಿಷಿಯಲ್ ಅಕ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳಲ್ಲಿ ಒಂದು ವಿಡಿಯೋನ ಶೇರ್ ಮಾಡಿದೆ ಆ ವಿಡಿಯೋದಲ್ಲಿ ನಮಗೆ ಏನ್ ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ ಮ್ಯಾಚ್ ಮುಗಿದ್ಮೇಲೆ ಮೇಲೆ ಆಫೇರ್ ಅಲ್ಲಿ ನಮ್ಮ ಶಿನ್ಸ್ ಗೆ ನಾಕಮೂರ ಅವರು ಸತ್ ಫ್ರೀಕ್ ಇನ್ ರಾಲಿನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ನೀವೇ ಇಲ್ಲಿ ನಾನು ಸ್ಕ್ರೀನ್ ಶಾಟ್ ಗಳನ್ನ ಹಾಕ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಮತ್ತೆ ಅವರ ಬ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಅಟ್ಯಾಕ್ ಮಾಡಿ ಒಂದ್ಸತಿ ಮತ್ತೆ ಹೋಗ್ಬಿಟ್ಟು ಮತ್ತೆ ಓಡ್ ಬಂದ್ಬಿಟ್ಟು ಮತ್ತೆ ಸತ್ ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ಟು ಸ್ಟೇಜ್ ಹತ್ರ ಎಲ್ ಇ ಡಿ ಸ್ಕ್ರೀನ್ ಅದಕ್ಕೆ ತೊಳ್ಳಿ ಮತ್ತೆ ಅವರ ಬ್ಯಾಕ್ ಮೇಲೆ ಬ್ರೂಟಲ್ ಆಗಿ ನಮ್ಮ ಸಿನ್ಸ್ ಗೆ ನಾಕಮೂರ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂಡ್ ಅಫಿಷಿಯಲ್ಸ್ ಆಗಿರಬಹುದು ನಮ್ಮ ಪಿಯರ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡ ಬಂದ್ಬಿಟ್ಟು ನಮ್ಮ ಶಿನ್ಸ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಸೊ ನಮಗೆ ಗೊತ್ತಾಗ್ತಾ ಇದೆ ಇನ್ನು ಕೂಡ ಇವರ ಸ್ಟೋರಿಲ್ ಏನು ಕಂಟಿನ್ಯೂ ಆಗ್ತಾ ಇದೆ ಪ್ರಾಬಬಲಿ ಫಾಸ್ಟ್ ಲೈನ್ ಅಲ್ಲೂ ಕೂಡ ಮೂರ ಅವರ ನಡುವೆನೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನೋಡೋಣ ಈ ಬಾರಿ ಡಬ್ಲೂ ಸ್ಟೋರಿಲ್ ಯಾವ ರೀತಿ ಬುಕ್ ಮಾಡುತ್ತೆ ಅಂತ ನಿಜವಾಗ್ಲೂ ಮ್ಯಾಚ್ ಚೆನ್ನಾಗಿತ್ತು ಸ್ಟೋರಿನು ಕೂಡ ಚೆನ್ನಾಗಿತ್ತು ಅಂಡ್ ಮ್ಯಾಚ್ ಮುಗಿದ್ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಕೂಡ ಮಾಡಿದ್ದಾರೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಆದ್ರೆ ಇದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ನಿಜವಾಗ್ಲು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ತುಂಬಾನೇ ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಹೊರಗಡೆ ಬರ್ತಾ ಇದೆ ಎಸ್ ರೀಸೆಂಟ್ ಆಗಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಎ ಡಬ್ಲ್ಯೂ ನ ಆಲ್ ಇನ್ ಲಂಡನ್ ಅನ್ನೋ ಒಂದು ಶೋ ನೋಡೋದಿಕ್ಕೆ ಸಿಕ್ತಾ ಇದೆ ಆ ಶೋ ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸಿ ಎಂ ಪಂಕ್ ಅವರು ಜಂಗಲ್ ಬಾಯ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಒಂಥರ ಬ್ಯಾಕ್ ಸ್ಟೇಜ್ ಫೈಟ್ ನಮಗೆ ನೋಡೋದಿಕ್ಕೆ ಸಿಕ್ಕಿತ್ತು ನಮ್ಮ ಸಿಎಂ ಪಂಕ್ ಅವ್ರದ್ದು ಇನ್ನ ಒಂದು ಕಾಂಟ್ರವರ್ಸಿಲಿ ನಮ್ಮ ಸಿಎಂ ಪಂಕ್ ಅವರು ತಗ್ಲಾಕೊಂಡಿದ್ರು ಅದಾದ್ಮೇಲೆ ನಮ್ಮ ಡಬ್ಲ್ಯೂ ಅವರು ಎಂ ಪಂಕ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಬಟ್ ಈಗ ಸಸ್ಪೆಂಡ್ ಮಾಡಿಲ್ಲ ಆಗಿ ತಮ್ಮ ಮಾಡಿದ್ದಾರೆ ಅಂದ್ರೆ ರಿಲೀಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎ ಡಬ್ಲ್ಯೂ ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿ ತಿಳಿಸಿದೆ ನಾವು ಎಂ ಪಂಕ್ ಅವ್ರನ್ನ ನಮ್ಮ ಕಂಪನಿಯಿಂದ ರಿಲೀಸ್ ಮಾಡ್ತಾ ಇದೀವಿ ಅಂತ ಸೊ ಈಗ ಎಲ್ಲಾ ಡೋರ್ಸ್ ಗಳು ಕೂಡ ಓಪನ್ ಆಗಿದೆ ನಮಗೆ ಪ್ರಾಬಬ್ಲಿ ಸಿ ಎಂ ಪಂಕ್ ಅವರ ರಿಟರ್ನ್ ಆದಷ್ಟು ಬೇಗ ಡಬ್ಲ್ಯೂ ನೋಡೋದಕ್ಕೆ ಸಿಗಬಹುದು ಬಟ್ ಡಬ್ಲ್ಯೂ ಏನಾದ್ರೂ ಕರ್ಕೊಂಡ್ರೆ ಮಾತ್ರ ಯಾಕಂದ್ರೆ ನಮ್ಮ ಸಿಎಂ ಪಂಕ್ ಅವರು ಬಹಳಷ್ಟು ಕಾಂಟ್ರವರ್ಸಿನ ಮಾಡ್ಕೋತಾ ಇದ್ದಾರೆ ಇದು ಕೂಡ ಒಪ್ಪಿಗೆ ಇರೋದಿಲ್ಲ ಸೊ ಅವರೇನಾದ್ರೂ ಕರ್ಕೊಂಡಿಲ್ಲ ಅಂದ್ರೆ ನೋಡೋದಕ್ಕೆ ಸಿಗೋದಿಲ್ಲ ಬಟ್ ಅಕಸ್ಮಾತ್ ಏನಾದರೂ ಡಬ್ಲ್ಯೂ ಕೂಡ ಓಕೆ ಅಂದ್ರೆ ನಮಗೆ ಆದಷ್ಟು ಬೇಗ ಏನೋ ನೆಕ್ಸ್ಟ್ ಮಂಡೇ ನೈಟ್ನೇ ಬರುವಂತ ಚಾನ್ಸ್ ಇದೆ ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿ ಅವರು ಸಿಎಂ ಪಂಕ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಒಂದು ಅಪ್ಡೇಟ್ ಬಂದಿತ್ತು ಯಾವುದೋ ಒಂದು ಡಬ್ಲ್ಯೂ ಡಬ್ಲ್ಯೂ ಶೋನ ಬ್ಯಾಕ್ ಸ್ಟೇಜಲ್ಲಿ ನಮಗೆ ಸಿಎಂ ಎಂ ಪಂಕ್ ಹಾಗೆ ನಾಯ ಜಾಕ್ಸ್ ಅವರು ನೋಡೋದಿಕ್ಕೆ ಸಿಕ್ಕಿದ್ರು ಆ್ಯಂಡ್ ನಮ್ಮ ಸಿಎಂ ಎಂ ಪಂಕ್ ಅವರು ತ್ರಿಪಲ್ ಆಚ್ ಇವ್ರನ್ನೆಲ್ಲರೂ ಕೂಡ ಭೇಟಿ ಮಾಡಿದ್ರು ಅಂತಾನೂ ಕೂಡ ನಾನು ನಿಮಗೆ ವೀಡಿಯೋನ ಮಾಡಿ ತಿಳಿಸಿದ್ದೆ ಸೊ ಡಬ್ಲ್ಯೂ ಡಬ್ಲ್ಯೂ ಜೊತೆ ನಮ್ಮ ಸಿಎಂ ಎಂ ಪಂಕ್ ಅವರ ರಿಲೇಷನ್ನು ಅಲ್ಲೇ ಚೆನ್ನಾಗಿ ಸಾಕ್ತಾ ಇತ್ತು ಸೊ ಈಗ ನಮ್ಮ ಸಿಎಂ ಎಂ ಪಂಕ್ ಅವರು ಎ ಇಂದ ರಿಲೀಸ್ ಆಗಿರೋದ್ರಿಂದ ಪ್ರಾಬಬ್ಲಿ ಡಬ್ಲ್ಯೂ ಡಬ್ಲ್ಯೂ ಗೆ ಬರೋ ಅಂತ ಚಾನ್ಸ್ ಇದೆ ಅದು ಎಲ್ಲಿ ಅಂತ ಕೂಡ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ ಈ ಬಾರಿಯ ಸರ್ವೈವರ್ ಸೀರೀಸ್ ನಮಗೆ ಚಿಕಾಗೋದಲ್ಲಿ ನೋಡೋದಿಕ್ಕೆ ಸಿಗ್ತಾ ಇರೋದ್ರಿಂದ ನಮ್ಮ ಸಿಎಂ ಪಂಕ್ ಅವರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಸರ್ವೈವರ್ ಸೀರೀಸ್ ಅಲ್ಲಿ ಪ್ರಾಬಬ್ಲಿ ನಮಗೆ ಸಿಎಂ ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ ಫ್ಯಾನ್ಸ್ ಗಳೇ ಸ್ಪೆಕ್ಯುಲೇಷನ್ ನ ಮಾಡ್ತಾ ಇದ್ದಾರೆ ಬಟ್ ಇನ್ನು ಕೂಡ ಯಾವುದೇ ರೀತಿಯ ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ ಬಟ್ ಅಫಿಷಿಯಲ್ ಆಗಿ ನಮ್ಮ ಎ ಡಬ್ಲ್ಯೂ ಅವರು ಸಿಎಂ ಪಂಕ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಇದೊಂದು ಮಾತ್ರ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ಎಸ್ ನಮ್ಮ ಸಿಎಂ ಪಂಕ್ ಅವರು ಡಬ್ಲ್ಯೂ ಗೆ ಬರ್ದೇ ಇರೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಎ ಡಬ್ಲ್ಯೂ ಜೊತೆ ಅವರ ಕಾಂಟ್ರಾಕ್ಟ್ ಇತ್ತು ಅದಕ್ಕೋಸ್ಕರ ನಮ್ಮ ಮಿನ್ಸ್ ಮಿಕ್ ಮೆನ್ ಅವರು ಅವರು ಡಬ್ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಬಂದ್ರು ಕೂಡ ಅವರು ಓಡಿಸಿದ್ರು ಇಲ್ಲಿಗೆ ನೀವು ಬರ್ಬೇಡ ಅಂತ ಅಂತ ಸೊ ಈಗ ಕಾಂಟ್ರಾಕ್ಟ್ ಇಲ್ಲ ಅವ್ರನ್ನ ಕಂಪನಿನೇ ರಿಲೀಸ್ ಮಾಡಿದೆ ಅಂದ್ರೆ ಈಗ ಎಲ್ಲಾ ಚಾನ್ಸಸ್ ಗಳು ಕೂಡ ಜಾಸ್ತಿ ಆಗಿದೆ ಪ್ರಾಬಬ್ಲಿ ನಮಗೆ ಸರ್ವೈವರ್ ಸೀರೀಸ್ ಅಲ್ಲಿ ನಮ್ಮ ಸಿಎಂ ಪಂಕವರ ರಿಟರ್ನ್ ನೋಡೋದಕ್ಕೆ ಸಿಗ್ಬಹುದು ಇನ್ನು ಉಳಿದಿರೋದು ನಮ್ಮ ಡಬ್ಲ್ಯೂ ಮೇಲೆ ಡಬ್ಲ್ಡಬ್ಲ್ಯೂ ಏನಾದ್ರೂ ನಮ್ಮ ಸಿಎಂ ಪಂಕವರ್ನ ತಮ್ಮ ಕಂಪನಿಗೆ ಸೈನ್ ಮಾಡಿಕೊಂಡ್ರೆ ಅದಷ್ಟು ಬೇಗ ನಮಗೆ ಸಿಎಂ ಪಂಕವರು ನೋಡೋದಕ್ಕೆ ಸಿಗ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಸಿಎಂ ಪಂಕವರ್ನ ಡಬ್ಡಬ್ಲ್ಯೂ ನೋಡೋದಿಕ್ಕೆ ನೋಡೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನಾನಂತೂ ನೋಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕಡೆದಾಗಿ ಚಾನ್ಸ್ ಕೊಟ್ಟಿ ನೋಡೋಣ ಎ ಡಬ್ಲ್ಯೂ ಇಲ್ಲಿ ಅಷ್ಟೊಂದು ಕಿರಿಕ್ ಗಳನ್ನ ಮಾಡ್ಕೊಂಡಿದ್ದಾರೆ ಡಬ್ಲ್ಡಲ್ಯೂಇಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯ ಆ ರೀತಿಯ ಕಿರಿಕ್ಗಳು ಆಗಿಲ್ಲ ಸೊ ನಮ್ಮ ಸಿಎಂ ಪಂಕ್ ಅವರು ಡಬ್ಲ್ಡಬ್ ಬಂದ್ರೆ ಸರಿ ನಾನಾದ್ರೂ ಆಗ್ಬಹುದು ನೋಡೋಣ ಏನೇನಾಗುತ್ತೆ ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಇಷ್ಟು ಇವತ್ತಿನ ವೀಡಿಯೋ ವೀಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ